ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಧರಿ ವಾರ್ತೆಗಳಿಗೆ ಸ್ವಾಗತ. ಉಡುಪಿಯಲ್ಲಿ ಹೋಟೆಲ್ ಕಾರ್ಮಿಕರ ಸಂಘದ ಪದಗ್ರಹಣ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಶೆಟ್ಟಿ, ಗೌರವಾಧ್ಯಕ್ಷರಾದ ಅಶೋಕ್ ಪಂಜಿಮರು, ರಾಜ್ಯ ಕಮಿಟಿಯ ನಾಯಕರುಗಳಾದ ಸಂತೋಷ್ ಶೆಟ್ಟಿ, ಅವಿನಾಶ್ ಶೆಟ್ಟಿ, ಪುರುಷೋತ್ತಮ್ ಪೂಜಾರಿ ಮತ್ತು ರಾಜ್ಯದ ಎಲ್ಲ ಜಿಲ್ಲೆಯ ಕಾರ್ಮಿಕ ಮುಖಂಡರು ಭಾಗವಹಿಸಿದ್ದರು. ಉಡುಪಿ ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳು ಭಾಗವಹಿಸಿ ಕಾರ್ಮಿಕರಿಗೆ ಇರುವ ಹಲವಾರು ಮಾಹಿತಿಗಳನ್ನು ನೀಡಿದರು. ಕಾರ್ಯಕ್ರಮದ ಉಸ್ತುವಾರಿಯನ್ನು ಉಡುಪಿ ಜಿಲ್ಲಾ ಕಮಿಟಿ ವಹಿಸಿತ್ತು. ಅಷ್ಟು ಸರಳ ಸುಸಲಿತವಾಗಿ ನಮ್ಮ ಇಲಾಖೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಇನ್ನು ಸಾಕಷ್ಟು ಬೇರೆ ಬೇರೆ ಇಂದ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾವು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ದೇವೆ. ಯಾಕೆಂದರೆ ಬರೀ ಕೇವಲ ಅನುಷ್ಠಾನ ಮಾಡಿಕೊಂಡು ನಮ್ಮ ಆಫೀಸಲ್ಲಿ ನಾವೇ ಕೊಡ್ತಿದ್ರೆ ಈ ಜನಕ್ಕೆ ತಲುಪಬೇಕಲ್ಲ, ವಿಷಯಗಳು ಮುಟ್ಟಬೇಕಲ್ಲ. ಈ ಮುಟ್ಟಿಸುವಂಥ ಕೆಲಸ ಕಾರ್ಯಗಳನ್ನು ನಾವು ಸಾಕಷ್ಟು ಮಾಡ್ತಾ ಬಂದಿದ್ದೇವೆ. ಟಿವಿನಲ್ಲಿ ಸಹ ಪ್ರಚಾರ ಮಾಡಿ ಅತಿರಥ ಮಹಾರಥರ ಹಾಗೆ, ಯಾಕಂತೇಳಿದ್ರೆ ನಾವು ಇವತ್ತಿಷ್ಟು ಜನ ಸೇರ್ಬೇಕಂದ್ರೆ ಇವರೇ ಕಾರಣ. ಇಲ್ಲಾಂದ್ರೆ ನಾವು ಎಲ್ಲಿ ಬೆಳಗಾವಿ, ಎಲ್ಲಿ ಬಾಗಲಕೋಟೆ, ಎಲ್ಲಿ ರಾಯಚೂರು, ಎಲ್ಲಿ ಬೀದರ್, ಎಲ್ಲಿ ಉರ್ಬಾರ್, ಇವೆಲ್ಲ ಎಲ್ಲಿರ್ತಿತ್ತು ಏನೋ ಗೊತ್ತಿಲ್ಲ. ಆದ್ರೆ ನಮ್ಮನ್ನೆಲ್ಲ ಒಟ್ಟು ಮಾಡಿ ಫೋನಿನ ಮೂಲಕ ನಿಮಗೆ ಆಸಕ್ತಿ ಇದ್ದವರು, ಯಾಕಂದ್ರೆ ನಿಮ್ಗೆ ಕೆಲಸ ಮಾಡುವ ಹುಮ್ಮಸ್ಸು ನಿಮ್ಗಿದ್ರೆ ಬನ್ನಿ ಅಂತೇಳಿ ಹೇಳೋದಕ್ಕಿಂತ ಬೇರೆ ಒಂದು ಫೋನಿನ ಮೂಲಕ, ಕುಟುಂಬ ಆ್ಯಪಿನ ಮೂಲಕ ನಮ್ಮನ್ನ ಕರೆ ಮಾಡಿ ನಮಗೆಲ್ಲರಿಗೂ ಒಂದು ಪ್ರೋತ್ಸಾಹ ಕೊಟ್ಟು ಇವತ್ತು ಪ್ರತಿ 30 ಜಿಲ್ಲೆಯಲ್ಲಿ 30 ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿ ಹಾಗೆ ಮುಂದಿನ ಶ್ರೀಧರಿ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.